ಶಿರಾ ತಾಲೂಕಿನ ಬುಕ್ಕಪಟ್ಟಣದ ಮಾರುತಿನಗರ ನಿವಾಸಿಗಳು ಗ್ರಾಮ ಪಂಚಾಯಿತಿ ಎದುರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ನಿವಾಸಿಗಳು ಗ್ರಾಮ ಪಂಚಾಯಿತಿಯ ಕಚೇರಿಗೆ ಮುತ್ತಿಗೆ ಹಾಕಿ ಪಿಡಿಒ ಅವರ ಜತೆ ವಾಗ್ವಾದ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ಕೇಂದ್ರದ ಈ ಗ್ರಾಮದಲ್ಲಿ ಮಹಿಳೆಯರು ಖಾಲಿ ಕೊಡ ಹಿಡಿದುಕೊಂಡು ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ಕಚೇರಿಗೆ ಬೀಗ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಸ್ಥಳಕ್ಕೆ ಬಂದ ಪಿಡಿಒ ವಿರುದ್ಧ ವಾಗ್ದಾಳಿ ನಡೆಸಿದರು. ನೀರಿಲ್ಲದೆ ಬಡಾವಣೆ ಜನ 2-3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರುತ್ತಿದ್ದರೂ ಪಂಚಾಯಿತಿಯವರು ನಮ್ಮ ಮೇಲೆ ಕನಿಕರ ತೋರುತ್ತಿಲ್ಲ. ಪ್ರತಿಭಟನೆ ಮಾಡಲು ಬಂದ ನಮ್ಮ ಮೇಲೆಯೇ ಪಿಡಿಒ ಅವರು ಹಾರಿಕೆ ಉತ್ತರ ನೀಡಿ ಕಳುಹಿಸುತ್ತಾರೆ ಎಂದು ಮಹಿಳೆಯರು ದೂರಿದರು. ಬುಕ್ಕಪಟ್ಟಣ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಪಿಡಿಒ ಆಗಲಿ ಅಧ್ಯಕ್ಷರಾಗಲಿ ಏನು ಮಾಡುತ್ತಿದ್ದಾರೆ? ಏತಕ್ಕಾಗಿ ಎಲೆಕ್ಷನ್ ನಡೆಸಬೇಕು? ಎಲೆಕ್ಷನ್ ಬ್ಯಾನ್ ಮಾಡಿದರೆ ಒಳ್ಳೆಯದು, ಗೆಲ್ಲೋದು ಸಾಕು, ಈ ತರ ಅವ್ಯವಸ್ಥೆ ಮಾಡೋದು ಸಾಕು ಎಂದು ಆರೋಪಿಸಿದ್ದಾರೆ. ಶಿವರಾತ್ರಿ ಹಬ್ಬದಿಂದ ಒಂದೇ ಸಮಕ್ ನೀರು ಅಂತ ಪರದಾಡಿದೀವಿ. ಪಂಚಾಯತ್ಗೆ ಹೋದ್ರೆ ಪಿಡಿಒ ಸರ್ ಸಮಾಧಾನ ಮಾಡಿ ಕಳಿಸ್ತಾರೆ, ಅಧ್ಯಕ್ಷರು ಈಗ ಕಳಿಸ್ತೀವಿ ಅಂತ ಹೇಳ್ತಾರೆ. ಮನೆ ತಕ್ಕ ಬರೋ ತಕ್ಕ ಒಂದ್ ದಿವಸ ಕಳಿಸ್ತಾರೆ, ಇನ್ನೊಂದ್ ದಿವಸ ಕಳ್ಸಲ್ಲ. ಓಡಾಡಿ ಓಡಾಡಿ ಈ ಹೆಣ್ಣು ಮಕ್ಕಳೆಲ್ಲ ನಾವು ಬಿಸಿಲಾಗೆ ಹೋಗಿ ಸಾಕಾಗಿ ಬೆಂದು ಬೇಸರತ್ತೇವೆ. ನೀರ ಕಳಿಸ್ಬೇಕು ಕಳಿಸ್ಬೇಕು ನಮ್ಗೆ. ಈಗ ಕುಡಿಯೋ ನೀರಿಂದು ಭಾರಿ ಸಮಸ್ಯೆ ಆಗ್ಬಿಟ್ಟೈತೆ. ದನ ಕರುಗು ಎಲ್ಲದಕ್ಕೂ ಸಮಸ್ಯೆ ಬಗೆಹರಿಸ್ಬೇಕು ಅಂತಂದ್ರೆ ನೀರ್ ಹತ್ತು ಪಿಂಗೆ ಬಿಡ್ರಿ, 8 ಪಿಂಗೆ ಬಿಡ್ತಾರೆ. ಆ 8 ಪಿಂಗೆ ನೀರ್ ಬಿಡೋದನ್ನು ಪ್ರತಿದಿನ ಬಿಡಲ್ಲ, 3 ದಿನಕ್ಕೊಂದ್ಸರಿ ಬಿಡ್ತಾರೆ, ಇಲ್ಲ ವಾರಕ್ಕೆ 15 ಪಿಂಗೆ ಬಿಡ್ತಾರೆ. ಹೆಂಗ್ ಮಾಡ್ಬೇಕು ನಾವ್ ಈ ತರ ಸಮಸ್ಯೆ ಹೆಂಗ್ ಬಗೆಹರಿಸ್ಕೋಬೇಕು? ನೀರಿಂದ ಬೋರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು, ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡ್ ಕೊಡ್ರಿ, ಇಲ್ದಿರ ಏನಾದ್ರು ಮಾಡ್ರಿ, ಒಟ್ಟಿ ನಮಗೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ರಿ. ಬೋರ್ ಕೊಡಿಸ್ತೀನಿ ಅಂತ ಹೇಳ್ತಾರೆ, ಒಂದ್ ವಾರ ಆಗೈತೆ ಪಾಯಿಂಟ್ ಮಾಡ್ಸಿದ್ರೆ ಬೋರ್ ಕೊಡ್ಸಿಲ್ಲ, ನೀರು ಕೂಡ ಬಿಡ್ತಿಲ್ಲ. ಎಲ್ಲಾದ್ರೂ ಎಲ್ಲಾರನ್ನು ಗ್ರಾಮ ಪಂಚಾಯತಿ ತಕ್ಕೋದ್ರೆ ಸಮಾಧಾನ ಮಾಡಿ ಕಳಿಸ್ತಾರೆ ಅಷ್ಟೇನೆ.